ಟೈಟನ್ ಮಾಚ್ ನೀವು ಹೇಳಿದ ಕರೆಕ್ಟ್ ಧರಣೇಶ್ ಬೇರೆ ಬೇರೆ ಕಡೆ ಲಿಂಕ್ ಅಂದಾಗ ಅದು ನಮ್ಮ ರಾಜ್ಯವನ್ನು ಒಳಗೊಂಡು ಬೇರೆ ಬೇರೆ ಕಡೆ ಇದೆಯಾ ಅನ್ನೋದು ಗೊತ್ತಾಗಬೇಕಷ್ಟೇ. ಮುಂದಿನ ತನಿಖೆಯಲ್ಲಿ ಅವೆಲ್ಲವೂ ಕೂಡ ಹೊರಗೆ ಬರುತ್ತೆ ಅಂತ ಅನ್ಕೋಣ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ಲೆಟ್ಸ್ ಮೂವ್ ಆನ್. ಹೊಸ ಜಿಲ್ಲೆ ಆಯಿತು, ವಿಜಯನಗರ ಜಿಲ್ಲೆ. ನಿನ್ನೆ ಮೊನ್ನೆ ಎಲ್ಲ ದೊಡ್ಡ ಪ್ರೋಗ್ರಾಮ್ ಕೂಡ ಮಾಡಿದ್ರು, ಆದರೆ ಈಗ ಆ ವಿಜಯನಗರ ಜಿಲ್ಲೆಯಲ್ಲಿ ಆತಂಕ ಶುರುವಾಗಿದೆ. ಯಾಕೆ ಅಂದರೆ ಮಕರಬ್ಬಿಯಲ್ಲಿ ಕಲುಷಿತ ನೀರು ಸೇವನೆಯಿಂದ 3 ಸಾವಾಗಿದೆ. ಸರಣಿ ಸಾವು ಕಂಡು ಊರು ಬಿಡ್ತಿದ್ದಾರೆ ಜನ. ಬ್ರೇಕಿಂಗ್ ನ್ಯೂಸ್. ಸರ್ಕಾರ ಮಾತಾಡಬೇಕಾದ್ರೆ ಶುದ್ಧ ಕುಡಿಯುವ ನೀರು ಅಂತಾರೆ, ಆದರೆ ಕಲುಷಿತ ನೀರು ಬಂತು, ಆ ನೀರನ್ನು ಕುಡಿದು 3 ಸಾವನ್ನಪ್ಪಿದ್ದಾರೆ. ಜನ ಊರೇ ಬಿಡ್ತಿದ್ದಾರೆ, ಈ ಊರಲ್ಲಿದ್ದರೆ ಸಾಯ್ತೀವಿ ನಾವು ಅಂತ. ಜಲ ಜೀವನ್ ಮಷಿನ್ ಯೋಜನೆಯಡಿ ಕಾಮಗಾರಿ ಆಯಿತು. ಪೈಪ್ಲೈನ್ ಕಾಮಗಾರಿ ಸಂದರ್ಭದಲ್ಲಿ ಎಡವಟ್ಟಾಗಿದೆ ಅನಿಸುತ್ತೆ. ಕಲುಷಿತ ನೀರು ಬಂತು, ಸಾವಿನ ಆರೋಪ ಎದುರಿಸ್ತಾ ಇದ್ದಾರೆ. ಊರು ಬಿಡ್ತಿದ್ದಾರೆ ಜನ. 20 ವರ್ಷದೊಳಗಿರೋರು ಸಂಬಂಧಿಕರ ಊರುಗಳಿಗೆ ಹೋಗ್ತಿದ್ದಾರೆ, ಬಿಕಾಸ್ ಈ ಊರಲ್ಲಿದ್ದರೆ ನೀರು ಕುಡಿದು ಈಗ ನಾವು ಸತ್ತೋಗ್ಬಿಡ್ತೀವಿ ಅಂತ. ಜಿಯೋ ಉಳಿದ್ರೆ ಸಾಕು, ಆಮೇಲೆ ಏನು ಬೇಕಾದ್ರೆ ಮಾಡ್ಕೋಬೋದು ಅಂತ ಊರು ಬಿಡ್ತಿದ್ದಾರಂತೆ ಜನ. ಸದ್ಯ ಮಕರಬ್ಬಿ ಗ್ರಾಮದಲ್ಲಿ, ಸುಮ್ಮನೆ ಗ್ರಾಮದಲ್ಲಿ ನಮ್ಮ ಕ್ಯಾಮ್ರಾ ಹೋಯ್ತು, ಸ್ಮಶಾನ ಮೌನ, ಯಾರೂ ಇಲ್ಲ. ಯಾರಾದರೂ ಇದ್ದರೆ ಅವರು ಊರು ಬಿಡೋಕ್ಕೆ ರೆಡಿ ಆಗ್ತಾವ್ರೆ, ಆದರೆ ಬೇರೆಯವರೆಲ್ಲ ಹೊರಡ್ತಾ ಇದ್ದಾರೆ. 3 ಸರಣಿ ಸಾವು, ಹಾಗಾಗಿ ಜನ ಕೂಡ ಬೇಡಪ್ಪ ಈ ಊರಿನ ಸವಾಸ, ಎಲ್ಲರೂ ಬೇರೆ ರಿಲೇಟಿವ್ ಮನೆಗೆ ಹೋಗೋಣ, ಬೇರೆ ಬೇರೆ ಕಡೆ ಹೋದರೆ ಬದುಕ್ಬೋದು ನಾವು ಅಂತ. ಜಿಲ್ಲಾಡಳಿತ ಹೊಸ ಜಿಲ್ಲೆಗೆ ಆರಂಭದಲ್ಲೇ ದೊಡ್ಡ ವಿಘ್ನ ಶುರುವಾಗಿದೆ. ನಾನಾಗಲೇ ಹೇಳಿದ್ನಲ್ಲ, ಈಗ ತಾನೇ ಮೊನ್ನೆ ಅದ್ರ ಮೊನ್ನೆ 2 ದಿನ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿ ನಮ್ಮದು ಜಿಲ್ಲೆ ಅಂದರು ಎಲ್ಲರೂ ಕೂಡ. ಈಗ ಗಮನಿಸಬೇಕು, ಆ ಜಿಲ್ಲೆಯಲ್ಲಿ ಈ ಥರ ಪ್ರಕರಣ ನಡೀತಾ ಇದೆ. ಜನಪ್ರತಿನಿಧಿಗಳು, ಸರ್ಕಾರ ಇದ್ರ ಬಗ್ಗೆ ಮತ್ತಷ್ಟು ಎಚ್ಚರಿಕೆ ವಹಿಸಬೇಕು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗುರುರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಗುರುರಾಜ್. ವೆರಿ ಗುಡ್ ಮಾರ್ನಿಂಗ್ ಸರ್. ಇದನ್ನು ಸರಿ ಮಾಡಿಸಲ್ವಾ, ಜನ ಊರು ಬಿಡ್ತಿದ್ದಾರೆ ಅಂತ ಸುಮ್ಮನಿರ್ಬೇಕಾ? ಏನಂತಾರೆ ಸ್ಥಳೀಯರು? ಖಂಡಿತ ಹರೀಶ್ ನಾಗರಾಜ, ಜಿಲ್ಲೆ ಉದಯವಾಯಿತು. ಜಿಲ್ಲೆಯ ಉದಯದ ನಂತರ ಅತ್ಯಂತ ಸಂಭ್ರಮವಾಗಿ ಅತ್ಯಂತ ವಿಸ್ತರಣೆಯಾಗಿ ಕಾರ್ಯಕ್ರಮವನ್ನ ಮಾಡಲಾಯಿತು. ಆದ್ರೆ ಆ ನೂತನ ಜಿಲ್ಲೆಯಲ್ಲೇ ಒಂದು ಗ್ರಾಮದಲ್ಲಿ ಅತ್ಯಂತ ಒಂದು ರೀತಿ ಶೂನ್ಯ ಸ್ಥಿತಿ ಅಂತಂದ್ರೆ ಸಾವಿನ ಸರಣಿ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ಗ್ರಾಮದಲ್ಲಿ ಕಲುಷಿತ ನೀರನ್ನ ಕುಡಿದು ಕಳೆದ 20 ದಿನಗಳಲ್ಲಿ ಸುಮಾರು 150 ಹೆಚ್ಚು ಜನ ಅಸ್ತವ್ಯಸ್ತಗೊಂಡಿದ್ರು. ಅಸ್ತವ್ಯಸ್ತಗೊಂಡು ಅಲ್ಲಿರ್ತಕ್ಕಂತಹ ತಾಲೂಕು ಆಸ್ಪತ್ರೆಗಳಿಗೆ ಸೇರ್ಪಡಲಾಗಿತ್ತು ಮತ್ತು ಅತ್ಯಂತ ನಿಗೂಢ ಸ್ಥಿತಿಯಲ್ಲಿರ್ತಕ್ಕಂಥ ಆರೋಗ್ಯ ಸ್ಥಿತಿ ಗಂಭೀರವಾಗಿರ್ತಕ್ಕಂಥ ಅವರನ್ನ ಬೇರೆ ಬೇರೆ ಕಡೆ ಹಾವೇರಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ದಾವಣಗೆರೆ ಆಸ್ಪತ್ರೆ ಕೂಡ ಸೇರಿಸಲಾಗಿತ್ತು. ಆದ್ರೆ ಸುಮಾರು 3 ಜನ ಕಲುಷಿತ ನೀರನ್ನ ಕುಡಿದು ಸಾವನ್ನಪ್ಪಿದ್ದಾರೆ ಅಂತೇಳಿ ಆರೋಗ್ಯ ಲೆಕ್ಕ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಕಲುಷಿತ ನೀರನ್ನ ಕುಡಿದು ಸುಮಾರು 6 ಜನ ಈವರೆಗೂ ಸಾವನ್ನಪ್ಪಿದ್ದಾರೆ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಗದಗ ಮತ್ತು ದಾವಣಗೆರೆ ಜಿಲ್ಲೆಯ ಇಬ್ಬರು ವ್ಯಕ್ತಿಗಳು ಅಂದು 22ನೇ ತಾರೀಕು ಈ ಏನು ಮಕರಬಿ ಗ್ರಾಮಕ್ಕೆ ಬಂದಿದ್ರು, ಏನೋ ಸಂಬಂಧಿಕರ ಮನೆಗೆ ಬಂದಿದ್ರು. ಅವತ್ತು ಕೂಡ ಅವರು ಕಲುಷಿತ ನೀರನ್ನ ಕುಡಿದು ವಿನಾಯಕ, ಈಗ ಯಾರು ಕೂಡ ಊರ್ಲಿ ಹಾಕಿಲ್ಲ, ಊರಿಂದ ಯಾಕೆ ಬಿಡ್ತು, ಊರು ಯಾಕೆ ಬಿಡ್ತಿದ್ದಾರೆ? ಖಂಡಿತ, ಯಾಕಂತಂದ್ರೆ ಇನ್ನೂ ಕೂಡ ನೀರಿನ ಸಮಸ್ಯೆ ಅಲ್ಲಿ ಹಾಗೆ ಇರತಕ್ಕಂಥ ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ನೀರು ಕುಡಿಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ನಲ್ಲಿಯನ್ನೇ ಅವಲಂಬನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಬೋರ್ವೆಲ್ ನೀರಿಂದ ಬರತಕ್ಕಂತಹ ನೀರನ್ನೇ ಅಲ್ಲಿ ಗ್ರಾಮಸ್ಥರು ಇದುವರೆಗೂ ಕೂಡ ಕುಡ್ತಾ ಬಂದಿದ್ರು. ಆದ್ರೆ ಇಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ನಾವು ಏನ್ ಟ್ಯಾಂಕರ್ಗಳ ಮೂಲಕವಾಗಿ ನೀರನ್ನು ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾ, ಆದ್ರೆ ಸಂಪೂರ್ಣ ಪ್ರಮಾಣವಾಗಿ ಆ ನೀರು ಆ ಗ್ರಾಮಸ್ಥರಿಗೆ ತಲುಪಲ್ಲ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 2000 ಅಧಿಕ ಜನಸಂಖ್ಯೆ ಉಳ್ಳುವಂತಹ ಒಂದು ಮಕರಬಿ ಗ್ರಾಮ, ಆ ಮಕರಬಿ ಗ್ರಾಮಕ್ಕೆ ಬೇಕಾಗಿರತಕ್ಕಂಥ ಸಾಕಷ್ಟು ನೀರು ಬೇಕಾಗುತ್ತೆ. ದನಕರುಗಳಾಗಿರ್ಬೋದು, ಮನುಷ್ಯರಿಗಾಗಿರ್ಬೋದು, ಎಲ್ರಿಗೂ ಕೂಡ ನೀರು ಹೆಚ್ಚಾಗಿ ಬೇಕಾಗಿರೋ ಹಿನ್ನೆಲೆಯಲ್ಲಿ ಅವ್ರ ಟ್ಯಾಂಕರ್ಗಳ ಮೂಲಕವಾಗಿ ನೀರನ್ನ ಯಾವ ರೀತಿ ಸಪ್ಲೈ ಮಾಡ್ತಿದ್ದಾರೆ ಅವ್ರು ಕೂಡ ಸಂಪೂರ್ಣವಾಗಿ ನಮಗೆ ಸಾಕಾಗ್ತಾ ಇಲ್ಲ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡತಕ್ಕಂಥದ್ದು. ಆದ್ರೆ ಒಂದು ವಿಪರ್ಯಾಸ ಅಂತಂದ್ರೆ ಇದುವರೆಗೂ ಕೂಡ ನೂತನವಾಗಿ ನೇಮಕವಾಗಿರತಕ್ಕಂಥ ಜಿಲ್ಲಾಧಿಕಾರಿಯಾಗಿರ್ಬೋದು ಮತ್ತು ಸಿಇಒ ಆಗಿರ್ಬೋದು ಆ ಗ್ರಾಮಕ್ಕೆ ಇದುವರೆಗೂ ಭೇಟಿ ಕೊಟ್ಟಿಲ್ಲ ಅಂತೇಳಿ ಗಂಭೀರವಾಗಿ ಗ್ರಾಮಸ್ಥರು ಆರೋಪ ಮಾಡತಕ್ಕಂಥದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್. ವಿನಾಯಕ್ ಬಡಿಗೇರ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ.